ಅವನು ಈ ಜಗತ್ತನ್ನು ತಗೊಳ್ತಾನೆ, ಇವನು ಅನುಭವಿಸತಕ್ಕಾನ ಭಿನ್ನತೆಯನ್ನು ಒಬ್ಬ ಬಂದ. ಇದೇ ತುಂಗಭದ್ರಾ ನದಿ ಹರಿಯುತ್ತವೆ, ತುಂಗಭದ್ರಾ ನದಿ ದಂಡಿಗೆ ಒಬ್ಬ ನೋಡದಕ್ಕಂದ ನೋಡಿ ಇಲ್ಲೊಂದು ಪ್ರೆಷರ್ ಹಾಕೋದು ಚಲೋ ಆಗ್ತೈತಂತ, ಒಂದು ಕಲ್ಲಿನ ಗ್ರೆನೇಡ್ ಫ್ಯಾಕ್ಟ್ರಿ ಮಾಡಬೇಕು ಬಹಳ ಇನ್ಕಮ್ ಬರ್ತೈತಂತ. ಇನ್ನೊಬ್ಬ ಬಂದಿದ್ದ, ಅವನು ನೋಡಿದ್ದ ಅದೇ ಕಲ್ಲ, ಅದೇ ಕಲ್ಲ ಬಳಸಿ ಬೆಟ್ಟಿಗೆಯೊಳಗಲ್ಲ ತಂಪೂರಿಯೊಳಗಲ್ಲ ಕಲ್ಲಿನೊಳಗೆ ಸಂಗೀತ ನಡೆಸಿದ್ನಲ್ಲ ಕೈಲಾಸ ನಿರ್ಮಾಣ ಮಾಡಿದ್ದ ಅಂತ ನಿರ್ಮಾಣ ನೋಡುವಂತಿದೆ. ಒಬ್ಬನ ಕಣ್ಣಿಗೆ ಈ ಕಲ್ಲು ಬರೀ ಕಲ್ಲಲ್ಲ, ಒಬ್ಬನ ಕಣ್ಣಿಗೆ ಇದು ಕಲ್ಲಲ್ಲ, ಇದು ಕಲೆಯಲ್ಲಿ ಅರಳಿದ ಭಾವನೆ ಇದು ನೋಡಬಹುದು. ಇಲ್ಲೇ ಎಷ್ಟು ಜನ ರೈತರಿದ್ದಾರೆ, ಎಷ್ಟು ಜನ ರೈತರು ಇದೇ ಮಣ್ಣು, ಇದೇ ಮಣ್ಣನ್ನು ಪ್ರೀತಿಸಿ ತಮ್ಮ ಬೆವರಿನ ನದಿಗಳನ್ನು ಸುರಿಸಿ ಇದೇ ಮಣ್ಣಿನೊಳಗೆ ಭತ್ತ ಬೆಳೆದಿದೆ. ಇಲ್ಲೊಂದೆಷ್ಟು ಮಂದಿದ್ರು ಇದೇ ಮಣ್ಣು ಮಾಡಿ ಚೈನಾಕ್ಕೆ ಕಳಿಸಿ ಚೈನಿ ಮಾಡ್ತಿದ್ದಾರಲ್ಲ ಅವರು ಒಂದು ಮಣ್ಣ, ನೀವು ಪ್ರೀತಿಸಿ ಇದೇ ಮಣ್ಣು ಕಳಿಸಿಲ್ಲ, ಇದೇ ಮಣ್ಣು ಚೈನಾ ಕಳಿಸಿ ಚೈನಿ ಮಾಡಿದ್ರು. ಇದೇ ಮಣ್ಣ ಅವರು ನೋಡಿದ್ರು, ಇದೇ ಮಣ್ಣ ಅವರು ಚೈನಾ ಕಳಿಸಿದ್ರು, ನಿಮ್ಮ ಜಗತ್ತಿಗೆ ಅನ್ನ ಕೊಟ್ಟ ಮಣ್ಣು ಒಂದೇ ನೋಡು. ಕಲ್ಲೊಂದೇ ಗಿಡ ಬಂದೇ ಮಣ್ಣೊಂದೇ ನೋಡುವುದು ಮನುಷ್ಯನೇ ಈ ಜಗತ್ತು ಬದಲಾವಣೆಯಾಗಬೇಕಾದ್ರೆ ಸೃಷ್ಟಿ ಹಾಗೆ ಇರ್ತದೆ, ಸೃಷ್ಟಿ ಬದಲಾಗುವುದಿಲ್ಲ. ನಿನ್ನ ಜೀವನದಲ್ಲಿ ತೀರ್ಥತೆ ಬರಬೇಕಾದ್ರೆ ಸೃಷ್ಟಿ ಬದಲಾಗುವುದಿಲ್ಲ, ಈ ಸೃಷ್ಟಿಯನ್ನು ನೋಡುವುದರಿಂದ ಸೃಷ್ಟಿ ಬದಲಾಗುತ್ತದೆ, ಜಗತ್ತು ದೀರ್ಘ ಆಗಿರುತ್ತದೆ. ಜಗತ್ತನ್ನು ನೋಡುವ ಸೋಚು ಬದಲು ದೇಶ ಬದಲೇ, ದೇಶ ಬದಲೇ ದೇಶದಲ್ಲಿ ಬದಲೇ, ಸೋಚು ಬದಲೇ ದೇಶ ಬದಲೇ, ಸೋಚು ಬದಲಾಗಬೇಕು, ವಿಚಾರಗಳು ಬದಲಾಗಬೇಕು, ದೇಶ ಬದಲ ನೋಡುವುದಕ್ಕೆಲ್ಲ ಅದು ನೋಡುವ ಕಂಡು ನೀವು ನೋಡಿದ್ರೆ ನಮ್ಮಲ್ಲಿ ಯೋಗದ ಕೆಲಸ ಇದೆ. ಎಷ್ಟು ಜನ ನೋಡಿದ್ರೆ ಒಬ್ಬ ಹೋಗಿ ಯೋಗದ ಜಲಪಾತ ಗೌರವವನ್ನು ನೋಡಿ ಯೋಗದ ಸೇರಿ ಬೆಳಗ್ಗೆ ನಿತ್ಯೋತ್ಸವ ಅಂತ ಬರ. ಇನ್ನೊಬ್ಬ ಬಂದಿದ್ದ ನೀರು ಎತ್ತರದ್ದು ಬೆಳೆದಿಲ್ಲ, ಎಷ್ಟು ಹಾಳಾಗತ್ತ ಎಷ್ಟು ಶಕ್ತಿ ಹಾಳಾಗತ್ತಂತ ತಿಳ್ಕೊಂಡು ಅದರ ಒಳಗಿಂದ ಒಂದು ಶಕ್ತಿಯ ಸಂಗ್ರಹ ಮಾಡಿ ದೇವರಿಗೆ ಕಂಡ ಭಗವಂತನೇ ನಿನ್ನ ಆಕಾಶದಲ್ಲಷ್ಟೇ ಬೆಳೆದುಕೊಡುವ ನಕ್ಷತ್ರಗಳಿಂದ ಭೂಮಿಯಲ್ಲಿರಲು ಸಹಿತ ಇದ್ದ ಶಕ್ತಿಯನ್ನು ಉಪಯೋಗಿಸಿ ವಿದ್ಯುತ್ ಸಹಿತ ವಿದ್ಯುತ್ ದೀಪ ಹಸ್ತಿಯಷ್ಟು ವಿದ್ಯುತ್ ತಯಾರು ಮಾಡಿದ ವಿಶ್ವೇಶ್ವರಯ್ಯ ನೋಡಿದ್ದರನ್ನ ಅವರು ಇವನು ಹೋಗಿ ತಮ್ಮ ಯೋಗ ನೋಡ ಅವರು ಮೇಡಮ್ ಅವರಿಗೆ ಕರ್ಕೊಂಡು ಹೋಗಿ ಮದುವೆಯಾದ ಆಡಳಿತ ಇವನ ಹೇಳಕ್ ಹೋಗ ಏನು ಕಂಡಿದ್ದೀನಿ ನೀವು ಹೋಗ್ಯಾನ ಅದು ಸೆಲ್ಫಿ ತಗೊಳ್ಳಿ ಅದು ಸೆಲ್ಫಿ ತಗೊಳ್ಳೋದು ಫೋನ್ ಕೇಳಬೇಕು ಅವ್ರು ಮೇಡಮ್ ಅವ್ರು ಬೈದ್ರು ನೆನೆ ಬರಬೇಕು ಕೇಳ್ತು ಹೇಳೋದು ಸರಿ ಬೈಸುವನು ಅಲ್ಲ ಹೋಗಿ ಫೋಟೋ ಕಳ್ಕೊಳ್ಬೇಕು ಒಂದು ಫೋಟೋ ತೆಗೆಯುವನು ಇಷ್ಟರಿಂದ ನಾನು ಅರ್ಧ ಕಿಲೋಮೀಟರ್ ದೂರ ಅವರು ಫೋಟೋ ಕಳ್ಕೊಳ್ಳೋದ್ರೆ ಸರ್ ಸ್ವಲ್ಪ ಸರಿ ಮಕ್ಕಳು ಕಳ್ಳೆ ಹೆದರಿಕೆ ಏನಾದರೂ ಸ್ವಲ್ಪ ಸೈಡ್ಗಳಲ್ಲಿ ಹೆಗಲ್ ಮೇಲೆ ಕೈ ಹಾಕ್ತೇನೆ ಅವನಿಂದ ಸ್ವಲ್ಪ ಸಜ್ಜನೆಯನ್ನು ಅವನು ಫೋಟೋಗ್ರಾಫರ್ ಅವನ ಸ್ಮೈಲ್ ಕೊಟ್ಟ ಆಮೇಲೆ ಬಂದು ನನ್ನ ಫೋಟೋಗ್ರಾಫರ್ ಹೇಳಿದ್ದಾನೆ ದೋಸ್ತ ಆ ಮದುವೆಯಾದ ಫೋಟೋ ಇಟ್ಟಲ್ಲ ಅವಾಗ ಬಂದು ನೆಟ್ಟಿದ್ದು ಈ ಫೋಟೋ ಎಲ್ಲ ನಾವು ನೆಟ್ಟಿದ್ದು ಮಾತಾಡಿ ಅವನು ಫೋಟೋ ತಂದಿತ್ತು ಫೋಟೋ ತಂದಿಟ್ಟು ಮಂದಿಗೆ ಎಲ್ಲ ತೋರಿಸ್ತಿದ್ದ ಇದು ನಾವು ದೋಗಕ್ಕೆ ಹೋಗಿ ಇಂಜಿನಿಯರ್ ಬರ ತೋರಿಸ್ತೀವಿ ಇದು ನಾವು ದೋಗಕ್ಕೆ ಹೋಗಿ ಇವರಿಗೆ ಬರೀ ಯೋಗದ ಕಾಣಿಕೆ ಬರುತ್ತದೆ ಯೋಗದ ಶ್ರೀ ವಿಶ್ವೇಶ್ವರಯ್ಯ ಕಾಣಿಸಿದ್ದರು ಅಲ್ಲಿ ಕಾಣಿಸಿದೆ ಯೋಗ ನೋಡುವುದಂತ ಯೋಗದ ಶ್ರೀ ನೋಡುವ ಎಷ್ಟು ಮಂದಿ
ಒಬ್ಬ ಅದು ಖಂಡಿತ, ಒಬ್ಬ ವಿದ್ಯುತ್ ಖಂಡಿತ. ಸಾರಿಗೆ ಹೋಗಿ ನೋಡ ಯೋಗ ನೋಡ. ಸರ್ ಕೇಳಿದನು ವಿದ್ಯಾರ್ಥಿಗಳಿಗೆ, ನೀವು ಯೋಗ ನೋಡಿ ಅದರ ಒಬ್ಬ ಮಕ್ಕಳಿಗೆ ಸರ್ ನಾನು ಶ್ರೀಮಂತ ಆಗಬೇಕು, ಜಗತ್ತು ಶ್ರೀಮಂತ ಆಗಬೇಕು. ಆ ಹೇಳಿದ್ರು ನನ್ನ ಹೆಂಗೆ ಬಳಸಿದ್ರೆ ಕೋಟ್ ಮಾಡಿ ಆಸ್ಪತ್ರೆಗೆ ರವೀಂದ್ರನಾಥ್ ಟ್ಯಾಗೋರ್ ತಂದೆ ದೇವೇಂದ್ರನಾಥ್ ಟ್ಯಾಗೋರ್ ಒಂದು ದಿವಸ ತಮ್ಮ ದೊಡ್ಡ ದೊಡ್ಡ ಬಂದರೆ ಪಡತಾಲೆಯಲ್ಲಿ ಕೊರಟು ಪಡತಾಲೆಯಲ್ಲಿ ಕೊರಟಾಗ ಅವರ ಮುಖದ ಮೇಲೆ ಏನೋ ಒಂದು ಫ್ಲ್ಯಾಶ್ ಆಫ್ ಮಾಡಿದ್ರು. ಈ ಕೊಡದಾಗ ಒಂದು ಸ್ವಲ್ಪ ಆಗಿತ್ತು, ಏನೋ ಒಂದು ಈಗ ಗಾಳಿ ಪೇಪರ್ ಹಾರಿ ಪೇಪರ್ ಹಾರಿ ಬಂದ ಮೇಲೆ ಅದನ್ನು ಓದಿದ್ರು ದೇವೇಂದ್ರನಾಥ್. ಆ ಪೇಪರ್ ಓದಿ ಸಂತೋಷಪಟ್ಟು ಕುಣ ಹಾಕ್ತಾರ, ಅಷ್ಟು ಸಂತೋಷ ಆಗಿತ್ತು. ಸೇವಕ ಹೇಳಿದ ಏನು ಒಂದು ಕ್ಷಣದಿಂದ ನಿಮ್ಮ ಮುಖದ ಮೇಲೆ ಚಿನ್ನತೆ ಇತ್ತು, ಚಿಂತೆ ಇತ್ತು. ಒಂದು ಕ್ಷಣ ಈ ಪೇಪರ್ ಏನೋ ಒಂದು ಬಂದಿದ್ದೀನಿ ಓದಿದ್ರೆ ಸಂತೋಷ ಆಗ್ತದೆ. ಇಲ್ಲ, ಈ ಪೇಪರ್ ನೋಡಲು ಒಂದು ಒಂದು ಮಾತು ಬರ್ತದೆ, ಅದು ಅಷ್ಟು ಸಂತೋಷ ಕೊಡ್ತದೆ. ಅವನ ಸೇವಕರು ಕೇಳಿದ ಅಂಥ ಮಾತೇನೆ ಬರ್ತಾರೆ, ಈ ಮಾತು ಕೇಳಿದವರೆಲ್ಲ ಸಂತೋಷ, ನಾವು ಒಬ್ಬನೇ ಅಲ್ಲ, ಈ ಮಾತು ಕೇಳಿದವರೆಲ್ಲ ಸಂತೋಷ ಆಗ್ತೈತಿ. ಈ ಮಾತು ಯಾರು ನೆನಪಿಡ್ತಾರ ಅವರು ಬದುಕುತ್ತೀವಿ ಆಗ್ತೈತಿ. ಈ ಮಾತು ಯಾರು ಮನೆ ನೆನಪಿಡ್ತಾರ ಅವರು ಮನೆಯೆಲ್ಲ ಕೈಲಾಸವೋ ಅನ್ನ ಮಾತು ಬರ್ತಾರೆ. ಅವನ ಸೇವಕರಿಗೆ ಆಶ್ಚರ್ಯ ಆಯಿತು, ನನಗೊಂದು ಸ್ವಲ್ಪ ಹೇಳಿದ್ರೆ ಹೇಳಿದ್ರು ಏನು ಬರ್ತಾರೆ ಅದರಾಗ. ಅವಾಗ ಅವ್ರು ಹೇಳಿದ್ರು ಇದರಲ್ಲಿ ಏನು ಬರ್ತೈತಿ ಅಂದ್ರೆ, ಮನುಷ್ಯನೇ ಇನ್ನೊಬ್ಬರ ತಾಟಿನೊಳಗೆ ಏನೈತಿ ಅಂತ ನೋಡಿ ಆಶೆ ಪಡುವುದಕ್ಕಿಂತ ದೇವರು ನಿನ್ನ ತಾಟಿನೊಳಗೆ ಏನು ಹಾಕ್ತಾನೆ ಒಂದು ಸಂತೋಷ ಕೊಡುವಂತ ಬರೆದಿರ್ತಾರ. ದೇವರು ಇನ್ನೊಬ್ಬರ ತಾಟಿನೊಳಗೆ ಏನು ಹಾಕ್ಯಾನಲ್ಲ ಅದನ್ನು ನೋಡಿ ಆಶೆ ಪಡಬೇಡ, ನಿನ್ನ ತಾಟಿನೊಳಗೆ ಏನು ಹಾಕ್ಯಾನ ಒಂದು ಸಂತೋಷ ಕೊಡುವಂತ ಬರಬೇಕು. ಇನ್ನೊಬ್ಬರದ್ದು ಕಷ್ಟ ಮಾಡಬೇಡ, ಈಶಾ ವಾಸ್ತವಿಕ ಇನ್ನೊಬ್ಬರದ್ದು ಕಷ್ಟ ಮಾಡಬೇಡ, ದೇವರು ನಿಮಗೆ ಏನು ಕೊಟ್ಟಾನ ಅದನ್ನ ಅನುಭವಿಸುವಂತ ಬರಬೇಕಲ್ಲ. ಈಗಾಗುವುದಕ್ಕೆಲ್ಲ ನಮ್ಮ ಈಗ ಹೆದರಬಾರದು, ನಾನು ಹೆದರಬಾರದು. ಜಗತ್ತು ಶ್ರೀಮಂತ ಆಗಬೇಕು, ನಾನು ಈ ಜಗತ್ತನ್ನು ಅನುಭವಿಸುವ ನಾನು ಶ್ರೀಮಂತ ಆಗಬೇಕಲ್ಲ. ಮತ್ತು ಇಂಥ ಅನುಭವಗಳು ಆಗಬೇಕಂದ್ರೆ ಏನರ ಇದೆ ಅಂತ, ಅದಕ್ಕೆ ನಮ್ಮ ಹಿರಿಯರು ಒಂದು ಸೂತ್ರ ಜಗತ್ತು ಕೆಡಬಾರದು, ನೀನು ಕೆಡಬಾರದು, ಅನುಭವಿಸಿರಬೇಕು, ಆನಂದಿಸಿರಬೇಕು, ಆರಾಧಿಸಿರಬೇಕು. ಅಂಥ ಒಂದು ವ್ಯವಸ್ಥೆ ಏನನ್ನು ಹೆಸರು ಕೊಟ್ಟರು ಅಂದ್ರೆ ದಮ ಅಂತ ಹೆಸರು ಕೊಟ್ಟರು. ದಮ ಅಂದ್ರೆ ದಮನ ಮಾಡುವುದು, ದಮ ಅಂದ್ರೆ ಸ್ವಲ್ಪ ನೀರು, ದಮ ಅಂದ್ರೆ ಸ್ವಲ್ಪ ನಿಯಂತ್ರಿಸಿ, ದಮ ಅಂದ್ರೆ ಸ್ವಲ್ಪ ನಿಗ್ರಹ ಮಾಡಿ, ದಮ ಅಂದ್ರೆ ಸ್ವಲ್ಪ ತಾಳೆ, ಸ್ವಲ್ಪ ತಡಕೋ. ಈ ಮನಸ್ಸೇನ ಇದೆಲ್ಲ, ಈ ಮನಸ್ಸಿಗೆ ಎರಡು ವೃತ್ತಿಗಳು, ಒಂದು ಮನದ ಅಂತರ ವೃತ್ತಿ, ಇನ್ನೊಂದು ವೈದ್ಯರ ವೃತ್ತಿ. ಈ ಮನದ ವ್ಯಾಪಾರ ನಡೆಯುವುದೇನೈತಲ್ಲ, ಇಂದ್ರಿಯಗಳ ಮುಖಾಂತರ, ಇವೇನ ಇಂದ್ರಿಯಗಳ ಇದರ ಮುಖಾಂತರ ಜಗತ್ತನ್ನು ಅನುಭವಿಸಿರುತ್ತೈತಲ್ಲ, ಈ ವ್ಯವಹಾರ ಏನು ನಡೀತೈತಲ್ಲ, ಈ ವ್ಯವಹಾರ ಮಾಡುವಾಗ ಸ್ವಲ್ಪ ನಿಗ್ರಹ ಇರಲಿ, ತಾಳ್ಮೆ ಇರಲಿ, ಸ್ವಲ್ಪ ಸಂಯಮ ಇರಲಿ ಅಂತ ಹೇಳ್ತಾರಲ್ಲ, ಅದರದ್ದು ದಮ ಅಂತ ಸರಿಯಿಲ್ಲ. ಇಂದ್ರಿಯ ಬಾಹ್ಯ ವ್ಯವಹಾರ ನಿವಾರ ಅಂದ್ರೆ ಬಾಹ್ಯ ವ್ಯವಹಾರ ಏನಿದೆ ಸ್ವಲ್ಪ ಸರಿಯಾಗಿ ಆಗಬೇಕು ಅಂತ ಹೋಗಲ್ಲ.
ಈಗ ಒಂದು ದೇಶ ಏನೈತೆ ಅಂದ್ರೆ ಇವೊಂದು ದೇಶ ಐತಿ. ಒಂದು ದೇಶಕ್ಕೆ ದೇಶ ಸರಿಯಾಗಿ ನಡೀಬೇಕಾಗಿತ್ತಂದ್ರೆ ಆಡಳಿತ ವ್ಯವಸ್ಥೆ ಸುವ್ಯವಸ್ಥಿತವಾಗಿರ್ಬೇಕಂದ್ರೆ ಅದಕ್ಕೊಂದು ಸಂವಿಧಾನ ಬೇಕು. ದೇಶಕ್ಕೊಂದು ಸಂವಿಧಾನ ಇತ್ತು ಅಂದ್ರೆ ಯಾರು ಹೆಂಗಿರಬೇಕು ಏನಿರಬೇಕು ಅದೆಲ್ಲ ಸಂವಿಧಾನ ಹೇಳ್ಕೊಡ್ರಿ. ಹಂಗೆ ದೇಶಕ್ಕೊಂದು ಸಂವಿಧಾನ ಹೆಂಗೆ ಮುಖ್ಯವೋ ಹಂಗೆ ದೇಶಕ್ಕೂ ಒಂದು ಸಂವಿಧಾನ ಬೇಕಲ್ಲ. ಆ ದೇಶದ ಸಂವಿಧಾನ ಅಂದ್ರೆ ಅದು ಕ್ರಮ ನಿಯಂತ್ರಿಸುವುದೇ ದೇಶದ ಸಂವಿಧಾನ. ಏನು ಓದಬೇಕು, ಏನು ತಿನ್ನಬೇಕು, ಏನು ನೋಡಬೇಕು, ಎಷ್ಟು ನೋಡಬೇಕು ಅಂತ ಹೇಳೋದು ದಮ. ತಿನ್ನಬಾರ್ದಂತಲ್ಲ, ಇಂದ್ರಿಯ ನಿಗ್ರಹ ಅಂದ್ರೆ ಕಟ್ಟ ಹಾಕೋದಲ್ಲ. ಇಂದ್ರಿಯ ನಿಗ್ರಹ ಅಂದ್ರೆ ಕಟ್ಟ ಹಾಕೋದಲ್ಲ. ನೋಡಬಾರ್ದಂತಲ್ಲ, ನೋಡು ಕಂಡಿಗೆಲ್ಲ ನೋಡಬಾರ. ಕೇಳಬಾರ್ದಂತಲ್ಲ, ಆಡಿಗೆಲ್ಲ ಕೇಳಬಾರ್ದು. ರುಚಿಸಬಾರ್ದಂತಲ್ಲ, ಮುಂದಿಟ್ಟಿದ್ದೆಲ್ಲ ಕೇಳಬಾರ್ದು. ಇದು ತಮ್ಮ ನೋಡಿದ್ರೆ ಜಗನ್ನ ಏನು ಚಲೋ ಅದ, ಏನು ಕೆಟ್ಟ ಅದ ಒಂದು ಸ್ವಲ್ಪ ನೋಡಿ ಕೆಟ್ಟದ ಒಂದು ಸ್ವಲ್ಪ ನಿಲ್ಲಿಸೋದು ಒಳ್ಳೆಯ ಸ್ವಲ್ಪ ಆಹ್ವಾನ ಕೊಟ್ಟಿದೆ. ಅದು ಜಮಾಂತರದ ಏನೈತೆ, ನೋಡು ಕೇಳು ಮುಟ್ಟು ರುಚಿಸು, ಏನು ಕೆಟ್ಟದ್ದೈತೆ ಸ್ವಲ್ಪ ವಿಚಾರ ಮಾಡ, ಏನೇನು ಕೆಟ್ಟದ್ದು ಅನಿಸಿದ್ದಲ್ಲ ಅದನ್ನೊಂದು ಸ್ವಲ್ಪ ನಿಲ್ಲಿಸು, ಒಳ್ಳೆಯದಕ್ಕೆ ಸ್ವಲ್ಪ ಆಹ್ವಾನ ಕೊಡು, ಕೆಟ್ಟದ್ದು ಸ್ವಲ್ಪ ನಿಲ್ಲಿ, ಕೆಟ್ಟದ್ದು ನೋಡೋದಲ್ಲಿ, ಕೆಟ್ಟದ್ದು ಕೇಳೋದಲ್ಲಿ, ಕೆಟ್ಟದ್ದು ಮಾಡೋದಲ್ಲಿ, ಕೆಟ್ಟದ್ದು ರುಚಿಸೋದಲ್ಲಿ, ಈಗ ನಿಲ್ಲಿಸುವುದಕ್ಕೆ ಶ್ರಮ ಶ್ರಮ ಅಂತ ಕರೀತಾರೆ. ಏನಾರ ನೋಡು ಸ್ವಲ್ಪ ಕೆಟ್ಟದ್ದು ಒಳ್ಳೆಯದಿದೆ ಹೇಳಿ ಜಗತ್ತನ್ನ ಮೇಲೆ ಕೆಟ್ಟದ್ದನ್ನು ಅದು ಒಳ್ಳೆಯದನ್ನು ಸ್ವೀಕಾರ ಮಾಡಿ. ಈಗ ನೀವು ಕಾರ್ಯಕ್ಕೆ ಬರ್ತೀರಿ, ಪ್ರವಚನ ಬಂದಿರ್ತೀರಿ, ಪ್ರವಚನ ಬರುವಾಗ ಊರ ಮೇಲೆ ಒಂದು ಸ್ವಲ್ಪ ಕಿಟ್ಟಿ ಇರ್ತಾ ಒಂದೊಂದು ಹೂವನ್ನು ಬೆಳೆಯುತ್ತವಲ್ಲಪ್ಪ. ಪ್ರವಚನಕ್ಕೆ ಬರುವಾಗ ದಾರಿಗೆ ಒಂದಿಷ್ಟು ದಾರಿಗಳಲ್ಲಿ ಹೂವನ್ನು ಬೆಳೆದಿರ್ತಾವ, ಒಂದಿಷ್ಟು ಕಿಟ್ಟಿನ ಬೆಳೆದಿರ್ತಾವ. ಮುಂದೆ ಊರು ಹೋದಾಗ ಕಾರಿಗೆ ಕಿಟ್ಟಿ ಪ್ರಚಾರ ಮಾಡಬಾರ್ದು, ಕಾರಿಗೆ ಹೂವು ಪ್ರಚಾರ ಮಾಡಬೇಕು. ಉತ್ತಮ ಒಳ್ಳೆಯ ಪ್ರಚಾರ ಮಾಡಿ ಉತ್ತಮ. ಇನ್ನೂ ಒಂದು ಸ್ವಲ್ಪ ಸರಿಯಾಗಿ ಹೇಳಬೇಕಂದ್ರೆ ತಮ ಅಂದ್ರೆ ಇದು ಒಂಥರ ಗಾಡಿ ಕಟ್ಟಿಲ್ಲ. ಈಗ ನೀವು ವೆಹಿಕಲ್ ಅದನ್ನ ವೆಹಿಕಲ್ ಎಷ್ಟರ ಸ್ಟೋರಿ ಬರೋದು, ಕೋಟಿ ರೂಪಾಯಿ ಇರಲ್ಲ ಗಾಡಿ, ಪೆಟ್ ಇಲ್ಲದ ಗಾಡಿ ಯಾವ್ದಾರ ನೀ ಎಷ್ಟು ಕೋಟಿ ರೂಪಾಯಿ ಬರುತ್ತೆ ಶ್ರೀಮಂತ ಪ್ರೈಮ್ ಮಿನಿಸ್ಟರ್ ಗಾಡಿ ಅಂದ್ರೂ ಬರೀ ಆಕ್ಸಿಡೆಂಟ್ ಅಷ್ಟೇ ಇರುವುದಿಲ್ಲ. ನೀವು ಬರೀ ಒಂದು ಫಾಸ್ಟ್ ಹೋಗ್ಬೇಡ, ಫಾಸ್ಟ್ ಹೋದ ಒಮ್ಮೆ ಏರೈತಿ, ಒಮ್ಮೆ ಎಳುಗೊಳಿತಿ, ಒಮ್ಮೆ ತಿರುವಲ್ಲ, ತಿರುಗಿಲ್ಲ, ಬ್ರೇಕ್ ತಿರುಗಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗ್ತೈತಿ. ಹ್ಯಾಂಗ ಗಾಡಿಗೊಂದು ಬ್ರೇಕ್ ಬೇಕಲ್ಲ, ಹಂಗ ಜೀವನದ ಜೀವನ ಅನ್ನುವಂಥ ದೇಹ ಅನ್ನುವಂಥ ಒಂದು ಗಾಡಿ ಬ್ರೇಕ್ ಅಂದ್ರೆ ತಮಾಷೆ ನಿಯಂತ್ರಿಸುವ ಇಂದ್ರಿಯಲ್ಲಿದ್ದ ಬ್ರೇಕ್ ಇಲ್ಲ. ಇಲ್ಲಿ ಬ್ರೇಕ್ ಇಲ್ಲದ ಗಾಡಿ ಬಿಟ್ಟಿ ಅಂದ್ರೆ ಆಕ್ಸಿಡೆಂಟ್ ಆಗ್ತೈತಿ. ಅದು ಸ್ವಲ್ಪ ವಿಚಾರ ಮಾಡಿದಾಗ ನೋಡೋದು ತಿನ್ನೋದು ಮಾಡಿ ಅಂದ್ರೆ ಇದು ಆಕ್ಸಿಡೆಂಟ್ ಆಗ್ತಿತ್ತು. ಒಂದು ಸ್ವಲ್ಪ ಚೆನ್ನಾಗಿರಬೇಕು. ಇದು ಒಂದು ಗಾಡಿಯಾನ ಇದಕ್ಕೆ ಬ್ರೇಕ್ ಬೇಕಾಗ್ತೈತಿ. ಅಂದ್ರೆ ಕಾಲುಗಳೆರಡು ಗಾಳಿ ಚೆಂಡಯ್ಯ ನಿಮ್ಮ ಹ್ಯಾಂಗ್ ಗಾಡಿ, ನಿಮ್ಮ ಗಾಡಿ ನಾಲ್ಕು ಗಾಡಿಗಳು, ಈ ಗಾಡಿ ಎರಡು ಗಾಡಿಗಳು. ಮಜಾ ಎಷ್ಟಾರ ನೋಡ್ರಿ ಮುಂದಕ್ಕೆ. ನಿಮ್ಮ ಗಾಡಿ ನಾಲ್ಕು ಗಾಲಿ, ಈ ಗಾಡಿ ಎರಡು ಗಾಲಿ. ಕಾಲುಗಳೆರಡು ಗಾಲಿ ಕಂಠಯ್ಯ, ದೇಶದಂಬುವುದೊಂದು ತುಂಬಿದ ಬಂಡಿ ಕಂಠಯ್ಯ. ಇದು ಎರಡು ಕಾಲಿನ ಗಾಡಿ, ಇದು ತುಂಬಿದ ಬಂಡಿ. ಏನು ತುಂಬಿಕೊಂಡು ಹೊಂಟೈತಿ ಅಂದ್ರೆ ಏನರ ಬಹಳ ವ್ಯಾಲ್ಯೂಬಲ್ ತುಂಬಿಕೊಂಡು ಹೊಂಟಿಲ್ಲ, ಒಳ ಅಹಂಕಾರ ತುಂಬಿಕೊಂಡು ಹೊಂಟ ಬಂಡಿ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಶದಂಬುವುದೊಂದು ತುಂಬಿದ ಬಂಡಿ ಕಂಡಯ್ಯ. ಇದನ್ನು ಬಡೆಯವರು ಅರಿವರು ಮಾಡಿದರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಇದು ಬಹಳ ನಿಮ್ಮ ಗಾಡಿಯ ಡ್ರೈವರ್ ನಡೆಸ್ತಾರೆ, ಒಬ್ಬನ ಡ್ರೈವರ್ ನಾಲ್ಕು ಗಾಲಿ, ಇದು ಎರಡು ಗಾಲಿ, ಇದಕ್ಕೆ ಐದು ಮಂದಿ ಡ್ರೈವರ್ ಕಣ್ಣ ಕಿವಿ ಮೂಗ ನಾಲ್ಕು ಏನಾದರೂ ಎರಡು ಗಾಲಿ ಗಾಡಿ ಐದು ಮಂದಿ ಡ್ರೈವರ್ ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ.
ಮಾಣಿಕ್ಯ ಪಟಕ್ಷ ಒಳಗೆ ಕರ್ಕೊಂಡ್ರೆ ಅವ್ರಿಗೆ
ಸ್ವಲ್ಪ ವಿಚಾರ ಮಾಡ್ಬೇಕು, ಯಾವ ವಿಚಾರ ಬಂದಿದೆ, ಏನ್ ಕೆಲಸ ಇದೆ, ಬಂದು ಏನ್ ಮಾಡೋದಕ್ಕೆ ಸ್ವಲ್ಪ ನೋಡಬೇಕು. ಹೌದು, ಇದರಲ್ಲಿ ನಿಗ್ರಹ ಮಾಡೋ ನಿಗ್ರಹ ಮಾಡುವ ಸಂಸ್ಥೆಯಲ್ಲ, ಎದಕ್ಕೆ ಮಾಡಬೇಕು, ಏನು ಆರಾಮ ತಿಂದ ಮಜಾ ಆಗಿ ಹೋಗ್ಬೋದು, ಏನು ಅಷ್ಟು ಹೇಳೋದು ದೊಡ್ಡದು ಏನು ಇತಿಹಾಸ ಬಹಳ ಬರಲ್ಲ. ಏನು ಅಂದ್ರೆ ಒಂದು ದೇಹ ಇಂದ್ರಿಯಗಳ ಒಳಗ ಒಂದು ಮನಸ್ಸೈತಿ, ನೋಡಿ ನೋಡಿ ಕಣ್ಣು ಮುಂದ, ಕೇಳಿ ಕೇಳಿ ಕಿವಿ ಕೂಡ, ತಿರುಗಿ ತಿರುಗು ಹಲವು ರುಚಿಸಿ ರುಚಿಸಿ ನಾಲಿಗೆ ರುಚಿ ಕಳ್ಕೊಂಡು ಮಾಡಿ ಮಾಡಿ ಕೈಸವರು ನಡೆದು ನಡೆದು ಕಾಲಿಸವರು ದೇಹದ ಪಾಕು ಮನಸ್ಸಿಗೆ ಆತನಿಯೂ ಬಯಸಿರ್ತದೆ ಮನಸ್ಸು. ಮತ್ತೇನು ಮಾಡಿದ್ರೆ ಓದಲು ಬಿಡುವಂತ ಮತ್ತೆ ಚಂದ್ರ ಹಾಕೊಂಡು ನೋಡಕ್ಕೆ ಶುರು ಮಾಡಿ, ಮತ್ತು ಹಲ್ಲು ಹೋಗಿದ್ದು ಬಿಟ್ಟ ಮತ್ತೊಂದು ಡುಪ್ಲಿಕೇಟ್ ಚಲೋ ಸಟ್ ಹಾಕಿ ಅಂತ ಮತ್ತೆ ತಿನ್ನಕ್ಕೆ ಶುರು ಮಾಡಿ. ಇವಿ ಕೇಳಿದ್ದು ಆದ್ರೆ ಚಲೋ ಮಿಷನ್ ತೊಗೊಂಡ್ರೆ ಚಲೋ ಮಿಷನ್ ತೊಗೊಂಡ್ಬಂದು ಹಾಕೊಂಡು ತಿನ್ನಕ್ಕೆ ಚಲೋ ಮಿಷನ್ ಹಾಕೊಂಡು ಮತ್ತೆ ಕೇಳಕ್ಕೆ ಶುರು ಮಾಡಿ ಅಂದ್ರೆ ನೋಡಿ ನೋಡಿ ಕಣ್ಣ ಸೌರು ಕಣ್ಣಿಗೆ ಚಸ್ಮಾ ಬಂದು ಕೇಳಿ ಕೇಳಿ ಕಿವಿ ಸೌರು ಕಿವಿಗೆ ಮನುಷ್ಯನ ಬಂದು ತಿಳಿದು ತಿಳಿದು ಹಲ್ಲ ಸೌರು ಮತ್ತು ಪ್ರಸಾದ ಬಂದು ಮಾಡಿ ಮಾಡಿ ಕೈ ಸೌರು ನಡೆದು ನಡೆದು ಕಾಲ ಸೌರು ಮತ್ತು ಮಂಡಿ ರಿಪ್ಲೇಸ್ಮೆಂಟ್ ಮಾಡಿ ದೇಹದಲ್ಲಿದ್ದು ದೇಹದ ಕುಂಪಾದು ಮನಸ್ಸೆಂದರ ನನಗೆ ಸಹಾಯ ಬೇಕೆಂದಿರುತ್ತೇನೆ ಒಂದು ಸಲ. ಅದಕ್ಕೆ ಈ ಜಗತ್ತಿನೊಳಗೆ ಯಾರೂ ಈ ಇಂದ್ರಿಯಗಳನ್ನು ಅನುಭವಿಸಿ ಈ ಜಗತ್ತನ್ನು ಅನುಭವಿಸುವ ದಿವಸ ಮುಗಿಸಿ ಸಂತೋಷಪಟ್ಟ ನಾಳೆಯನ್ನು ಮಾಡಲು ಯಾರೂ ಇಲ್ಲ. ಈ ಜಗತ್ತಿನೊಳಗೆ ಜಗತ್ತು ಸೋಲಿಸಿ ಕಳಿಸಿ ಅದನ್ನು ಸ್ವಲ್ಪ ನಿಗ್ರಹ ಮಾಡಿ ನಿಗ್ರಹ ಮಾಡುವುದೇ ಸ್ವಲ್ಪ ತಗೊಂಡು ಏನಿಲ್ಲ. ಒಂದ್ಸಲ ಮುಂದಿನ ಮನ್ನಗಳ ಮಾಡಬೇಕು ಒಂದು 70 ವರ್ಷ ಇಲ್ಲಿ 70 ಸಾಕಾಗಿ ಇದ್ರ ಕಲಾಲ ಯಾರ ಕಲಾಲ ಅಂದ್ರೆ ಹುಡುಗಿ ಕಲಾಲ ಏನೇ ಪ್ರಾಬ್ಲಮ್ ಹುಟ್ಟಿರಿ ಏಕೆ ಹೇಳಲು ಸುಧಾರಿಸ್ಕೊಳ್ಬಹುದು ಬಿಟ್ಟಕ್ಕಾಗುವುದನ್ನು ನನಗೆ 20 ವರ್ಷ ಸಿದ್ಧಕ್ಕಾಗಿ ನಮ್ಮ ಸೋದರ ಸಿದ್ಧರಿ ಏನು ಮಾಡೋಣ ಸಿದ್ಧರಿ ಏನು ಮಾಡೋಣ ಎಷ್ಟು ಚಾಲಿ ಬಂದೆ ಅಂದ್ರೆ ಸಾಕಾಗಿ ಮತ್ತೆ ಏನ್ ಮಾಡ್ಬೇಕಂತ ಮಾಡಿ ಕನ್ಯಾ ನೋಡ್ಬೇಕಂತ ಮಾಡಿ ಕನ್ಯಾ ನೋಡ್ಬೇಕಂತ ಮಾಡಿ ನಾನು ಅಲ್ವಾಯ್ತು ಮತ್ತೆ ಅಕ್ಕಿಗೆ ಅಕ್ಕಿಗೆ ಅಕ್ಕಿ ದೇಹಕ್ಕೆ ಮುಂಪಾಗಿ ಅಂತ ಮನಸ್ಸು ಇನ್ನು ಮನಸ್ಸಂದ ಅದಕ್ಕೆ ದೇಹಕ್ಕೆ ಮುಂಪಾಗ್ತದೆ ಮನಸ್ಸಿಗೆ ಮುಂಪಾಗುವುದಿಲ್ಲ. ಅದಕ್ಕೆ ಈ ಜಗತ್ತಿನೊಳಗೆ ಯಾರು ನಾವು ಅನುಭವಿಸಿ ಮುಗಿಸಿವಿ ಅಂತ ಇಲ್ಲ ಈ ಜಗತ್ತಿನೊಳಗೆ ಅದು ತಿಳ್ಕೋಬೇಕಾಗ್ತದೆ. ಎಂದರೆ ಎಲ್ಲ ಸತ್ಯ ಕೇಳಿದರು ಹೇಗಾಗಿ ಅಂತ ಒಬ್ಬ ಇದೆಯ ಅವನಿಗೆ 1000 ವರ್ಷ ಆಯಿತು. 1000 ವರ್ಷ ಬಹಳಷ್ಟು ಜನ ಹೆಂಡತಿಯರಲ್ಲಿ ಬಂದಿರ್ತಾರೆ ಮುಂಪಾದ್ದು ಅವನಿಗೆ ಇನ್ನೊಂದು 1000 ವರ್ಷ ಆದ್ರೆ ಬೇಷ ಕೂಡ ಮುಂಪಾನ ಮುಂಪಾಗಿ ಅವಾಗ ಗುರುಗಳ ಹತ್ರ ಹೋದ ಗುರುಗಳ ಕೇಳಿದ ನೋಡ್ರಿ ನನಗೆ ಸಾಕಾಗಿಲ್ಲ 1000 ವರ್ಷ ಇನ್ನೊಂದು 1000 ವರ್ಷ ಆದ್ರೆ ಚಲೋ ಆಗ್ತೈತಿ ಜಗತ್ತನ್ನ ಮೂರ್ತಕ್ಕೆ ಇನ್ನೊಂದು 100 ಮಂದಿ 1000 ಮಂದಿ ಹೆಂಡತಿಯನ್ನು ಮಾಡ್ಕೊಂತೀನಿ ಎಂದ ಅವಾಗ ಗುರುಗಳು ಹೇಳಿದ್ರು ಇದಕ್ಕೊಂದು ಉಪಾಯ ಏನಪ್ಪ ನಿನ್ನ ಮುಪ್ಪ ಯಾರ ತಗೊಂತೀವಿ ಅಂದ್ರೆ ನಿನ್ನ ಮುಪ್ಪು ಯಾರ ತಗೊಂತೀವಿ ಅಂದ್ರೆ ಅವರಿಗೆ ಮುಪ್ಪು ಕೊಡಬಹುದು ಆತನ ಯೌವನ ನೆನಪು ಬರ್ತೈತೆ. ಹೋಗಿ ರಾಜ್ಯದೊಳಗೆ ಡಂಗ್ರ ಹಾಕಿಸಿದ ಡಂಗ್ರ ಹಾಕಿಸಿದ್ರ ಡಂಗ್ರ ಹೊಡೆದ್ರು ಒಬ್ರು ಬರಲಿಲ್ಲ ಸಾಮ್ರಾಜ್ಯ ಕೊಟ್ಟೆ ಅಂದ್ರೆ ಯಾರು ಕೊಡ್ತಾರೆ ಮನೆಗೆ ಏನು ಬಂದ ಅಂದ್ರೆ ಮಕ್ಕಳಿಗೆ ಕೇಳ 3 ಮಂದಿ ಮಕ್ಕಳಿದ್ರು ಅವರೊಳಗೆ ಒಬ್ಬ ಪದ ಮುಂದೆ ಬಂದ ಅವ ಮದುವೆ ಆಗಿದೆ ಒಂದು ತಿಂಗಳಾಗಿರ್ತೀನಿ ಹುಡುಗ ಅವ ಮಗ ಮುಂದೆ ಬಂದ ಮಗ
ಒಳಗಿರುವಂತಹ ಆ ದುರ್ಮಿ ಕಮಲದೊಳಗಿತ್ತಲ್ಲ, ಕಮಲ ಉತ್ಕೊಂಡಿತ್ತಲ್ಲ, ಅದು ಅಂತಿತ್ತಂತ ರಾತ್ರಿ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತ. ಹೀಗೆ ರಾತ್ರಿ ಸರಿತೈತಿ, ಬೆಳಕು ಸರಿತೈತಿ. ಭಾಸ್ವಾದಯ ಈಗ ಪೂರ್ವಗಳು ಸೂರ್ಯ ಉದಯ ಆಗ್ತಾನ, ಹಶಿಷ್ಠತೆ ಪಂಥ ಜಿ ಯಾವಾಗ ಸೂರ್ಯ ಉದಯ ಆಗ್ತಾನ ಮತ್ತೆ ಕಮಲ ಅರಳತೈತಿ, ಅರಳದ ಮತ್ತೆ ನಾ ಹಾಡೇನಂಗ ಒಂದು ಬಳಗ ಗೂಡನ್ನು ಸೇರಬಹುದು ಅಂತ ಕಮಲ ಕಮಲದೊಳಗಿನ ದುರ್ಗಿ ಅಂತಿತ್ತು. ಕಮಲ ಮುಚ್ಚಿತ್ತು, ಕಮಲದೊಳಗಿನ ದುರ್ಗಿ ಅಂತಿತ್ತು. ರಾತ್ರಿ ಸರಿತೈತಿ, ಬೆಳಕು ಸರಿತೈತಿ, ಸೂರ್ಯ ಉದಯ ಆಗ್ತಾನ, ಕಮಲ ಅರಳತೈತಿ, ಮತ್ತೆ ನಾ ಹೋಗ್ಬೋದು ಅಂತಿತ್ತು. ಆಶ್ಚರ್ಯ ಏನಾಗಿತ್ತು ಅಂದ್ರೆ ಕಮಲ ಮುಚ್ಚಿತ್ತು, ರಾತ್ರಿ ಚಂದ್ರನ ಬೆಳದಿಗೆ ಬೆಳದಿಗಳಿಗೆ ಆನೆಗಳು ನೀರಾಟ ಆಡಿಕೊಂಡು ಈ ಯಾವ ಬೃಂದ ತುಂಬಿತ್ತಲ್ಲ ಅದೇ ಬೃಂದವನ್ನು ಸ್ವಾಮಿಗಳಿಂದ ತಗೊಂಡ ಕಾಲ ಕಿಟಕಿ ಮುಗಿಸಿ ಬಿಟ್ಟಿತ್ತು. ನಳಿನಿ ಗಜ ಉಚ್ಚಹಾರ, ಆ ಅಂತ ಅಂತ ನಳಿನಿ ಗಜ ಉಚ್ಚಹಾರ. ಮನುಷ್ಯನೇ ಸ್ವಲ್ಪ ತಿಳ್ಕೋ ನಿಲ್ಲುವಂತಹ ಬೃಂದ ಕೇಳಿ ನಿನ್ನ ಜೀವನ ಸಹಿತ ಬೃಂದದ ಜೀವನ ಇತ್ತಂದ್ರ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಪುಣ್ಯ ಕೆಲಸಗಳು ಅನ್ಕೊಂಡು ಇಂದ ಜಗತ್ತಿನ ವಿಷಯಗಳಲ್ಲಿ ಭ್ರಮಿಸುವಂತ ಬೃಂದಿ ಅಂದ್ರ ಆನೆ ಎನ್ನುವಂತಹ ಒಬ್ಬ ಯಮಧರ್ಮವನ್ನು ತಿಳಿಸಿಕೊಂಡು ಕರ್ಕೊಂಡು ಹೋಗುದನ್ನ ಆರಾಟ ಆಗೋದಿಲ್ಲ, ಪ್ರಾಣ ಹೋಗ್ತೀವಿ ಸಮಯ ಹೋಗ್ತಿರ್ತಕ್ಕ ಅದು ಒಂದತ್ತ ಈಗಾದ್ರು ಇನ್ನು ಬಹಳ ಸಮಯ ಕಡಿಮೆ ಇದೆ, ವಿಷಯ ಬಹಳ ದೊಡ್ಡದೈತಿ. ಮತ್ತೆ ಏನು ಮಾಡೋದು ಅದಕ್ಕೆ ಮನುಷ್ಯ ಗೊತ್ತಿರಬೇಕು. ನಾ ಈ ಜಗತ್ತನ್ನು ಅನುಭವಿಸುವಾಗ ಇಂದ್ರಿಯಗಳು ಕೆಟ್ಟಿರಬಾರದು, ಜಗತ್ತು ಕೆಟ್ಟಿರಬಾರದು, ಹಾಗೆ ನಾ ಅನುಭವಿಸ್ತಿರಬೇಕು. ಮತ್ತೆ ಏನು ಮಾಡಬೇಕು ಈಗ ನೀವೊಂದು ಈಗ ನಿಮ್ಮ ಪ್ರವಚನ ಮುಗಿತೀನಿ ನೋಡಿ, ಪ್ರವಚನ ಮುಗಿದ ಮೇಲೆ ಹೋಗ್ತೀರಿ, ಹೋಗುವಾಗ ಸರ್ಕಲ್ ನೋಡಿದ ಪೊಲೀಸರು ನಿಂತಿರ್ತಾರೆ. ಪೊಲೀಸ್ ಏನ್ ಮಾಡ್ತಾರಂದ್ರ ಎಕಡೆ ಬಹಳ ಟ್ರಾಫಿಕ್ ಜಾಮ್ ಆಗ್ತೈತಿ, ಟ್ರಾಫಿಕ್ ಜಾಮ್ ಆದ ಕಡೆ ಕೈ ಮಾಡಿ ನಿಂದಿರ್ತಾರೆ, ಎಕಡೆ ದಾರಿ ಚಲೋ ದಾರಿ ಇರ್ತೈತಲ್ಲ ಆ ಕಡೆ ಕೈ ಮಾಡಿ ಹೋಗಿಸ್ತಾರೆ. ಹಾಗ ಮನುಷ್ಯ ತಿಳ್ಕೊಂಡು ಹೋಗಿ ಮನಸ್ಸನ್ನು ಏನೈತಲ್ಲ ಇದು ಒಂಥರ ಸರ್ಕಲ್ ಒಳಗ ಜ್ಞಾನಿ ಜೀವ ಅದನ್ನಲ್ಲ ಅವ ಪೊಲೀಸ್ ಇದ್ದಂಗ ಹಿಂಗ ಕೆಟ್ಟ ವಿಷಯಗಳು ಬಂದು ಅಂದ್ರ ಅದಕ್ಕೆ ಕೈ ಮಾಡಿ ನಿಲ್ಲಿಸಬೇಕು, ಚಲೋ ವಿಷಯಗಳು ಬಂದು ಅಂದ್ರೆ ಅದಕ್ಕೆ ಬಲಗೈ ಮಾಡಿ ದಾರಿ ತೋರಿಸಬೇಕು, ಚಲೋ ದಾರಿ ಸಿಗ್ತೈತವ. ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ತದ್ರೆ ಎರಡು ಕೈ ತೋರಿಸ್ಬೇಕು, ಕೆಟ್ಟದ್ದು ಬಂದಾಗ ಸ್ವಲ್ಪ ನಿಲ್ಲೋದು, ಚಲೋದು ಬಂದಾಗ ಚಲೋ ದಾರಿ ತೋರಿಸಿದ್ರು. ಅದಕ್ಕೆ ಋಷಿ ಚಿಂತನೆ ಮಾಡಲ್ಲ, ಭದ್ರಂ ಕರ್ಣೇ ಸುರಣ ಭದ್ರಂ ಬಸ್ಸೆ ಮಾಕ್ಷಿದರೆ ಯತ್ರ ಸ್ಥಿರೈ ಅಂಗೈ ಸುಸ್ವಾಂಸೂ ಬೆಸೆ ಮಧ್ಯೆ ಮಂತವ್ಯಲಾಯಿತು. ಭಗವಂತನೇ ನಾನು ಇಂಥ ಜೀವನ ಮಾಡ್ತೀನಿ, ಸುಂದರ ಜೀವನ ಕಟ್ತೀನಿ ಭಗವಂತನೇ. ಋಷಿ ಪ್ರಾರ್ಥನೆ ಮಾಡ್ತಾನ, ಋಷಿಯ ಬೆಳಗಿನ ಪ್ರಾರ್ಥನೆ ಎಷ್ಟು ಸುಂದರ ಇತ್ತು, ಎಷ್ಟು ಸಂಕಲ್ಪ ಇದೆ. ಋಷಿ ಪ್ರಾರ್ಥನೆ ಮಾಡ್ತಾನ ಭಗವಂತನೇ, ಇದು ಬೆಳಗಿನ ಪ್ರಾರ್ಥನೆ, ಋಷಿಯ ಪ್ರಾರ್ಥನೆ. ಅವ ಭಗವಂತನೇ ಭದ್ರನ ಕರ್ಣೇ ಸುಳಯಾಮದೇವ, ನನ್ನ ಕಿವಿಗಳು ಒಳ್ಳೆಯದನ್ನೇ ಕೇಳಲಿ. ಅವನು ಬೆಳಗಿನ ಪ್ರಾರ್ಥನೆ. ನಾನು ಒಂದು ಬೆಳಗ್ಗೆ ಕೇಳಿಸಿಕೊಳ್ಳಿ ಬೆಳಗ್ಗೆ ಬೇಕು, ಒಬ್ಬೊಬ್ಬರಿಗೆ ಸುಟ್ಟ ಹಾಕಿಕೊಳ್ಳಿ ಅಂದ್ರೆ ಒಂದು ಇಲ್ಲ ಯಾರು ಇಲ್ಲ, ಇದು ನಮ್ಮ ಪ್ರಾರ್ಥನೆ. ಹೀಗಾಗಿ ಏನು ಬದುಕು ಕಟ್ಟಕ್ಕಾಗಲಿ ಅಂತ ದೊಡ್ಡವರು ಜ್ಞಾನಿ ಹ್ಯಾಂಗ್ ಬದುಕು ಕಟ್ಟಾರ, ಬೆಳಗ್ಗೆ ಜಲ್ದಿ ಇರೋದು ಎಂದು ಭಗವಂತನ ಮುಂದೆ ಕೈ ಮುಗಿದು ನಿಂತು ಭಗವಂತನೇ ನನ್ನ ಕಿವಿ ಒಳ್ಳೆಯದನ್ನು ಕೇಳಲಿ ಎಂದು. ಯಾಕೆ ಮನಸ್ಸು ಕೆಟ್ಟಲಿಕ್ಕೆ ಅಂದ್ರೆ ಮನಸ್ಸು ಅಂದ್ರೆ ಏನಲ್ಲ, ನಮ್ಮ ವಿಚಾರಗಳ ಪ್ರತಿಫಲನವೇ ಪ್ರತಿಫಲ. ಮನುಷ್ಯನೇ ನಿನ್ನ ನಿನ್ನ ಬದುಕು ಯಾಕೆ ಕೆಟ್ಟಲಿಕ್ಕೆ ಅಂದ್ರೆ ನಿನ್ನ ವಿಚಾರಗಳು ಕೆಟ್ಟ, ಅದನ್ನು ಬದುಕು ಕೆಟ್ಟ. ನಿನ್ನ ವಿಚಾರ ಎಲ್ಲಿಂದ ಬಂದಾವ ಅಂದ್ರೆ ನಿನ್ನ ಕಿವಿಯೊಳಗೆ ಏನು ಶಬ್ದ ಬಿದ್ದಾವೋ ಅದರಿಂದ ನಿನ್ನ ವಿಚಾರ ನಿರ್ಮಾಣ. ಅದಕ್ಕೆ ಒಳ್ಳೆಯವರಿಗೆ ಕೇಳು, ಬೇರೆ ಮನೆಯಲ್ಲಿ ಕೆಟ್ಟದಕ್ಕೆ ಕೇಳಿ 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 ಒಟ್ಟು ಮನಸ್ಸು ಒಳಗೆ ಹಾಕ. ಏನಾಯ್ತು
ಅವಾಗ ಈಶ್ವರ
ಯಾರಿಗೆ ಗೊತ್ತಾಗಲ್ಲ ಯಾರ ಅವನಿಜವಾದರು ಈಶ್ವರ ಅವ ದೇವರು ಇದು ನನ್ನ ಸೋದರಿ ಇಲ್ಲದೆ ಕಂಡಿಷ್ಟವನು ಕಾಣಲಿಲ್ಲೇ ಒಬ್ಬ ಮನುಷ್ಯ ನೋಡಿದ್ರೆ ಏನೂ ಇರಲಿಲ್ಲ ಅಲ್ಲವನಿಗೆ ಈ ಜಗತ್ತು ದಿವ್ಯಶಕ್ತಿ ದೇವಶಂಡನಿಗೆ ಇದೇ ಕಣ್ಣು ಅಲ್ಲವನ್ನ ನೋಡಿದ್ದು ಇದೇ ಕಣ್ಣ ಇದೇ ಜಗತ್ತ ದಿವ್ಯಶಕ್ತಿ ಕಂಡಿತ್ತು ನ್ಯೂಟನ್ನಲ್ಲಿಗೆ ಗುರುತ್ವಾಕರ್ಷಣ ಶಕ್ತಿ ಕಂಡಿದೆ ಇವನಿಗೆ ಕೇಳಿದ್ರು ಬಂದು ಅಲ್ರಿ ಅಲ್ಲವನಿಗೆ ದಿವ್ಯ ಶಕ್ತಿ ಕಂಡೈತೆ ಇವನಿಗೆ ಗುರುತ್ವಾಕರ್ಷಣ ಶಕ್ತಿ ಕಂಡೈತೆ ನಿಮಗೇನು ಕಂಡೈತೆ ನನಗೆ ನಿಶಕ್ತಿ ಕಂಡೈತೆ ಶಕ್ತಿನೇ ಇದೆ ಕಣ್ಣು ಕಾಣಬೇಕು ಹೆಣ್ಮಗಳು ಬಜಾರಕ್ಕೆ ಹೋಗಿದ್ದ ಹೋಗಿ ಒಂದು ನಾಲ್ಕೈದು ತಾಸು ಒಂದು ಬರತ್ತೆ ಅದು ಬರತ್ತೆ ನೋಡಿದಾಗ ಬೆಡ್ರೂಮ್ನ್ಯಾಗ ಒಬ್ರು ಗಂಡ್ಮಕ್ಕಳು ನಮ್ಮ ಯಾರೋ ಕೂಡಿ ಮುಕ್ಕೊಂಡಂತ ನೋಡಿದಂತೆ ನನ್ನ ಗಂಡನ ಇರ್ಬೇಕಂತ ಒಂದು ಬಡ ಬಡ ಹೋದ್ರು ಒಣಗಿ ತೋಂಡು ನುಗ್ಗು ಹಾಕಿದ್ ಹಾಗೆ ಬೆಳೆದಿದ್ದಲ್ಲ ಈ ಸಿರಿ ಒರೆಸು ಅಂತ ಮುಖ ಒರೆಸು ಅಂತ ಇದ್ರ ಕಡೆ ಹೋದ್ರು ನಾವು ಪೇಪರ್ ಹೊತ್ಕೊಂಡ್ಬಿಟ್ಟಿದ್ದೆ ನೀವು ಇಲ್ಲಿ ಹೌದು ನಾ ಇಲ್ಲೇ ಅಂತ ಮತ್ತೆ ಅದು ಬೆಡ್ರೂಮ್ನಲ್ಲಿ ಯಾರಾದ ನಿನಗೆ ಮಾತಾಡಿಸ್ಬೇಕಂತ ನಿಮ್ಮ ಅವ್ವ ಅಪ್ಪ ಬಂದಿದ್ರು ಅವ್ರ ಅವ್ವ ಅಪ್ಪ ಹೇಳಿ ಸಂಶಯದ ಬೋಧ ಕಣ್ಣು ಕಂಡಿದ್ದಿಲ್ಲ ಕಣ್ಣು ಅದೇ ಇತ್ತು ನೋಡೋದು ಗೊತ್ತಾಗುತ್ತಿಲ್ಲ ಗೊತ್ತಾಗುತ್ತಲ್ಲ ಕಣ್ಣು ನೋಡಬೇಕಾಗ್ತದೆ ದಿವ್ಯತೆಯನ್ನು ಅನುಭವಿಸಬೇಕಾಗ್ತದೆ ಇದೇ ಕಣ್ಣ ಇದೇ ಸ್ಪರ್ಶ ಎಲ್ಲೊಬ್ಬರು ಸ್ಪರ್ಶ ಮಾಡಿ ಈಗ ನೋಡ್ರಿ ನಿಮ್ಮ ತಾಯಿಯರು ಇದನ್ನು ನೋಡ್ಬೇಕು ಏನಂತಾರೆ ನೀವು ಉಪ್ಪಿನಕಾಯಿ ಹಾಕ್ತಾರೆ ಉಪ್ಪಿನಕಾಯಿ ಹಾಕುವಾಗ ಏನಂತಾರೆ ನೀವು ಅವರು ಕೈಗೊಂಡ ಚಲೋ ಐತಿ ಅವ್ರ ಕಡೆ ಹಾಕ್ತಾರಂತ ಹೌದಲ್ಲ ಮತ್ತು ಕೆಲವು ಮಂದಿ ಉಪ್ಪಿನಕಾಯಿ ಹಾಕ್ಸಿದ್ರೆ ಅದು ಕಡಿಮೆ ಹಾಕ್ಸಬೇಡ ಅಂತಾರೆ ಅವ್ರು ಬರೀ ಒಂದ ಮಾಡ್ತಾರೆ ಅಂದ್ರೆ ಸ್ಪರ್ಶ ಅಂದ್ರೆ ಅವ್ರ ಸ್ಪರ್ಶ ಈ ಗುರುಗಳು ಹತ್ತಿರ ಹೋಗ್ತೀರಿ ಏನು ಮಾಡೋದು ಸುಮ್ಮನೆ ಈಗ ಇದಕ್ಕೆ ಹಚ್ಚ ಮುಟ್ರಿ ಅಂದರೆ ಅವ್ರು ಹಚ್ಚ ಮುಟ್ತಾರ ಅದರ ಸ್ಪರ್ಶ ಏನು ಮಾಡಿಲ್ಲ ಸುಮ್ಮನೆ ಇಲ್ಲಿ ಮುಟ್ಟಾರ ಅವರು ತೆಲೆ ಮೇಲೆ ಹಚ್ಚಾ ಇಟ್ಟರೆ ತಲುಪಿಡ್ರಿ ಅಂತ ನನ್ನ ಮಗು ತೆಲೆ ಮೇಲೆ ಹಚ್ಚಾ ಇಟ್ರಿ ಅಂತ ಹೇಳಿ ಮತ್ತು ನಾವು ಯಾರು ಹೇಳಿದ್ರೆ ಕಿಡಿಕಿಡಿ ಹಾಕಿದ್ರೆ ಏನು ಅಂತ ಹೇಳ್ತೀನಿ ಅದು ಸ್ಪರ್ಶ ತಗೋತ ಇದ್ದಾರೆ ಒಬ್ಬ ದಿವ್ಯ ಯೋಗಿಯ ಸ್ಪರ್ಶ ಅಷ್ಟು ಶಕ್ತಿ ಐತಿ ಯಾಕಂದ್ರೆ ಅದು ಸಂಸ್ಕಾರಗಳನ್ನು ಮಾಡಿದ್ವಿ ಸ್ಪರ್ಶದೊಳಗೆ ದಿವ್ಯತೆ ಇದ್ದರು ಇವೆಲ್ಲ ಈ ಹೆಸರು ಕೇಳಿದ್ರು ಬಹಳ ದೊಡ್ಡ ಹೆಸರು ಬಿಸ್ಮಿಲ್ಲಾ ಖಾನ್ ಹೆಸರು ಬಿಸ್ಮಿಲ್ಲಾ ಖಾನ್ರು ಬಹಳ ದೊಡ್ಡ ಶಹನಾಯಿವಾದರು ಅವರು ಇಸ್ಲಾಂ ಅಂದರು ಆದರೂ ಸಹಿತ ಕಾಶಿ ವಿಶ್ವನಾಥನ ಗುಡಿ ಮುಂದೆ ಹೋಗಿ ಶಹನಾಯಿ ಬಾರಿಸಿದ್ರು ಸಾಮ್ರಾಜ್ಯ ಒಂದು ದಿವಸ ಅವರಿಗೆ ಎಲ್ಲ ಪ್ರಶಸ್ತಿಗಳೊಂದು ಭಾರತ ರತ್ನ ಬಂತು ಪದ್ಮವಿಭೂಷಣ ಬಂತು ಪದ್ಮಭೂಷಣ ಬಂತು ಮನಿ ತುಂಬ ಪ್ರಶಸ್ತಿಗಳು ಮನಿ ತುಂಬ ಗೋಲ್ಡ್ ಮೆಡಲ್ಸು ಮನಿ ತುಂಬ ಬಂಗಾರದ ಪದಕಗಳು ಆ ಮನೆಯ ಮಧ್ಯದವರು ಅಂತ ಒಬ್ಬ ಕರೆದು ಬರ್ತಾರೆ ಒಂದು ಬಿಸಿಲ ಕಾಂಡ್ರಿ ಕೇಳ್ತಾರೆ ಬಿಸಿಲ ಕಾಂಡ್ರಿ ಏನು ಕೇಳ್ತಾನೆ ಅಂದ್ರೆ ನಿಮ್ಮ ಜೀವನದೊಳಗೆ ಪದ್ಮಶ್ರೀ ಬಂತು ಪದ್ಮವಿಭೂಷಣ ಬಂತು ಭಾರತ ರತ್ನ ಬಂತು ಇಷ್ಟೆಲ್ಲ ಪ್ರಶಸ್ತಿಗಳನ್ನು ಹಾಕಿರಿ ಗೋಲ್ಡ್ ಮೆಡಲ್ಗಳನ್ನು ಹಾಕಿರಲಿಲ್ಲ ಇದರಲ್ಲಿ ನಿಮಗೆ ಯಾವುದು ಅತ್ಯಂತ ಪ್ರೀತಿ ನಿಮ್ಮ ಹೃದಯ ಮುಟ್ಟುವಂತಹದ್ದು ಇದರಲ್ಲಿ ಯಾವುದು ಅಂತ ಕೇಳಬೇಕಂತ ಅವಾಗ ಗಾಂಧೀಜಿ ಅವ ಪತ್ರಕರ್ತೆ ಮಾಡಿ ಏನನ್ನು ತಿಳ್ಕೊಂಡಿದ್ದ ಇದರಲ್ಲಿ ಯಾವಾಗ ಒಂದು ಬಂಗಾರ ಮೆಡಲ್ ತೆಗಿತಾರೆ ಅನ್ಕೊಂಡಿದ್ದ ಅವರು ಆ ಬಂಗಾರ ಮೆಡಲ್ ಕಡೆ ಹೋಗಲಿಲ್ಲ ಟ್ರಿಜರಿ ತರದವರು ಹಳೆಯ ಟ್ರಿಜರಿ ಹಳೆ ಟ್ರಿಜರಿ ತರದು ಒಂದು ಹರಿದ ಒಂದು ಪಟ್ಟಿ ತಗೊಂಬಂದ ಸ್ವಲ್ಪ ಸಣ್ಣ ಹರಿದ ಪಟ್ಟಿ ಪಟ್ಟಿ ತಗೊಂಡು ಬಿಸಿಲಿಂದ ನಾನು ಹೇಳ್ತಾರೆ ನನ್ನ ಜೀವನದೊಳಗೆ ಇದನ್ನು ಬಹಳ ಪ್ರೀತಿಸ್ತೀನಿ ಇದನ್ನು ಮುಟ್ಟದಾಗ ನನ್ನ ಭಾರತ ಮಾತೆಯನ್ನು ಮುಟ್ಟದಷ್ಟು ಸಂತೋಷ ಹರಿದಿರ್ತದ ಇದನ್ನು ಯಾವಾಗ ಯಾವಾಗ ಮುಟ್ಟಿದ್ದೇನಲ್ಲ ಭಾರತ ಮಾತೆಯ ಸ್ಪರ್ಶದ ಅನುಭವ ಆಗ್ತೈತೆ ನನಗ ಅವ ಅಂತ ಇದರಲ್ಲಿ ಏನೈತಿ ಹರಿದ ಜಾಕೆಟ್ ಅನ್ನೋ ಅದನ್ನ ಹಾಕೊಂಡಿದ್ರು ಭಾರತವಾಗ ಅವಾಗ ಅವ ಹೇಳ್ತಾನ ಇದು ಹರಿದ ಜಾಕೆಟ್ ಅಂದು ನಾನು ಇದು ನನಗೆ ಯಾಕೆ ಅಷ್ಟು ಇದನ್ನು ಮುಕ್ತದ್ರು ಭಾರತ ಸ್ಪರ್ಶ ಮಾಡೋದಾಗ್ತೈತಂದ್ರೆ ನನ್ನ ಸಣ್ಣವಿದ್ದೆ ಸಣ್ಣವಿದ್ದಾಗ ಈ ಜಾಕೆಟ್ ಹಾಕೊಂಡು ನಾನು ಚೆನ್ನಾಗಿ ಬಾರಿಸ್ತಿದ್ದೆ ಈ ದೇಶದ ಒಬ್ಬ ದೊಡ್ಡ ಬಂದು ಅದರ ಮೇಲೆ ಕೈ ಇಟ್ಟು
ಬಹಳ ಚಲೋ ಬಳಸ್ತೀವ ಅಂತ. ನಾನು ಸಣ್ಣದಿದ್ದೆ, ಇದನ್ನ ಈ ಜಾಕೆಟ್ ಹಾಕೊಂಡಿದ್ದೆ. ಈ ಜಾಕೆಟ್ ಮುಟ್ಟದ ಯಾರಂದ್ರ ಪಾಕಿಟ್ ಇಲ್ಲ ಮಹಾತ್ಮ ಗಾಂಧಿ ಜಾಕೆಟ್ ಮುಟ್ಟನೋ ಅದಕ್ಕೆ ತಿಳಿಬೇಕೆ ಇದ್ರೊಳಗೆ. ಇದನ್ನ ಮುಟ್ಟದವರು ಪಾಕಿಟ್ ಇಲ್ಲ ಜಾಕೆಟ್ ಮುಟ್ಟೆ. ನಮ್ಮ ಜಾಕೆಟ್ ಎಲ್ಲ ಪಾಕಿಟ್ ಅದ, ಅದಕ್ಕೆ ಗಾಂಧಿ ಆಗಕ್ಕೆ ಆಗೋದು. ಅವ ಗಾಂಧಿ ಆಗಿದ್ದ ಪಾಕೆಟ್ ಇರಲಿಲ್ಲ, ಪಾಕೆಟ್ ಇಲ್ಲ ಅಂದ್ರೆ ಮನುಷ್ಯ ಜಾಕೆಟ್ ಮುಟ್ಟಿದ್ದಲ್ಲ. ನೋಡ್ರಿ ಒಂದು ಸ್ವಲ್ಪ ಹಿಂಗ ಏನು ಬಹಳ ದೊಡ್ಡ ಟೆಲಿಮ್ಯಾಲಿಕ ಇಟ್ಟಿದ್ದಿಲ್ಲ ಗಾಂಧಿ. ಸುಮ್ಮನೆ ಒಂದು ಜಾಕೆಟ್ ಮುಟ್ಟಿದ ಬಿಸಿಲ ಅಂತವರು ಅದನ್ನ ಗಾಂಧಿ ಮುಟ್ಟಿದ್ದು ಅಂದ್ರೆ ಸಂರಕ್ಷಣೆ ಮಾಡುತ್ತಿದ್ದ ಮೇಲೆ ಶಕ್ತಿ ಹೇಗಿರಬೇಡ ಸ್ಪರ್ಶದ. ಅಂದ್ರೆ ಯಾವಾಗ ನಿನ್ನ ಇಂದ್ರಿಯಗಳು ವಿಷಯ ಸುಖದ ಕಡೆ ನಿಂತು ದಿವ್ಯತೆಯನ್ನು ಅನುಭವಿಸತಕ್ಕಂಥ ಅಂದ್ರೆ ಕಣ್ಣುಗಳ ಶಕ್ತಿ ಬರ್ತೈತಿ, ಕೈಯೊಳಗೆ ಶಕ್ತಿ ಬರ್ತೈತಿ, ಆಲೋಚನ ಶಕ್ತಿ ಬರ್ತೈತಿ. ಅದಕ್ಕೆ ನೀವು ದೈವನ ಅನ್ನೋದು. ಈಗ ಬಹಳ ಮಂದಿ ಡಾಕ್ಟರ್ ಕಡೆ ಹೋಗಿದ್ರಿ, ಡಾಕ್ಟರ್ ಕಡೆ ಹೋಗಿ ಆ ಡಾಕ್ಟರ್ ಬ್ರ್ಯಾಂಡಿ ಡಾಕ್ಟರ್ ಚಲೋ ಅದ. ಯಾಕೆ ಅವ್ರ ಕೈಗುಣ ಚಲೋ ಐತಂತೆ. ಅಂದ್ರೆ ಅದರೊಂದು ಸ್ಪರ್ಶ ಇರ್ತೈತಿ, ಅವ್ರ ಕೈಗುಣ ಬಹಳ ಚಲೋ ಐತೆ. ಅಂದ್ರೆ ಆ ಸ್ಪರ್ಶದವ್ರು ದಿವ್ಯತೆ ಇರ್ತೈತಿ. ಏನೋ ಮಾಡಿದ್ರು ಸುಮ್ಮನೆ ಹೀಗೆ ನೋಡ್ತಾರ ಆರಾಮ ಆಗ್ತೈತಿ ಅಂತ ಅನಿಸ್ತೈತಿ. ಒಬ್ಬರು ಡಾಕ್ಟರ್ ಹತ್ರ ಹೋಗಿ ನಂದು ಹೋಗಿ ಅಷ್ಟೇ ಏನಪ್ಪ ನನ್ನ ಹೊಟ್ಟೆ ಭಾರಿ ನೋವಾಗೈತೆ ಅಂತ ಹೋದ ಭಯಂಕರ ಹೊಟ್ಟೆ ಹಿಡ್ಕೊಂಡಿತ್ತು. ಅಂದ್ರೆ ಡಾಕ್ಟರ್ ಸಾಹೇಬ್ ಭಯಂಕರ ಹೊಟ್ಟೆ ಕಾಣಿಸ್ತಾರೆ. ಅವ್ರ ಡಾಕ್ಟರ್ ಎಲ್ಲ ಸ್ಕ್ಯಾನ್ ಮಾಡು, ಸ್ಕ್ಯಾನ್ ಮಾಡಿ ಆಪರೇಷನ್ ಮಾಡು. ಆಯ್ತು ಸಾಹೇಬ್ ನೀವು ಹೇಳ್ತಾರೆ ನನ್ನ ಅಂತ ಒಳಗೆ ಕರ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಆಪರೇಷನ್ ಥಿಯೇಟರ್ನ ಕರ್ಕೊಂಡು ಹೋಗಿ ಟೇಬಲ್ ಮೇಲೆ ಮಲಗಿಸಿದ್ರು. ಮಲಗಿಸಿ ಡಾಕ್ಟರ್ ಸಾಹೇಬ್ ಎಲ್ಲ ರೆಡಿ ಮಾಡಿಕೊಂಡು ಏನು ಆಪರೇಷನ್ ರೆಡಿ ಮಾಡಿಸ್ಕೊಂಡು ಒಂದು ಹೂವಿನ ಸರ ತರಿಸಿದ್ರು. ಹೂವಿನ ಸರ ತರಿಸಿ ಅವ್ರ ರೋಗಿ ಹೇಳ್ತಾರೆ ಹೂವಿನ ಸರ ತರಿಸಿದ್ರೆ. ಅವಾಗ ಅವ್ರ ಡಾಕ್ಟರ್ ಸಾಹೇಬ್ ನೋಡಪ್ಪ ನನ್ನ ಸ್ವಲ್ಪ ಮಸ್ತಾಯಿದ್ರು ಫಸ್ಟ್ ಆಪರೇಷನ್ ಸಕ್ಸಸ್ ಆದ್ರೆ ನಾ ಹಾಕೊಂತೀನಿ ಎಷ್ಟು ಕಡಿಮೆ ಸಕ್ಸಸ್ ಆದ್ರೆ ನಾ ಹಾಕೊಂತೀನಿ ಸ್ವಲ್ಪ ಮೇಲೆ ಹೆಚ್ಚು ಕಡಿಮೆ ಕೈಗೋಣ ಇದೆ. ಕಾಲುಗುಣ ಅಂದ್ರೆ ಏನ್ ಕಾಲುಗುಣ ಇರ್ತೈತಿ? ಈಗ ಹೆಣ್ಮಕ್ಳು ಆ ಸಸಿ ಕಾಲುಗುಣ ಬಹಳ ಚಲೋ ಐತೆ. ಏನ್ ಗುಣ ಕಾಲ ಇರ್ತೈತೆ? ಕಾಲುಗುಣ ಅಂದ್ರೆ ಏನು? ಆ ಸಸಿ ಬಂದ ಮೇಲೆ ಮನಿ ಬಹಳ ಎತ್ತರಿ, ಅದಕ್ಕೆ ಕಾಲುಗುಣ ಚಲೋ. ಈ ಸಸಿ ಬಂದ ಮೇಲೆ ಮನಿ ಬೇರೆ ಚಲೋ ನೋಡ್ರಿ, ಕಾಲುಗುಣ ಚಲೋ ಇಲ್ಲ. ಅದಕ್ಕೆ ಯಾಕೆ ಇದ್ದಿರ್ತೈತಿ? ಎಲ್ಲ ಚಲೋ ಇರ್ತೈತಿ, ಕಿವಿ ಕಡಗಿದ್ರೆ ಕಾಲುಗುಣ ಅಂದ್ರೆ ಏನದು? ಕಾಲ ಇರುವುದಲ್ಲ, ಕಾಲುಗುಣ ಅಂದ್ರ ಯಾವ ಕಾಲುಗುಣ ಚಲೋ ಅಂತಂದ್ರ ಯಾವ ತಾಯಿ ಬೆಳಿಗ್ಗೆ ಜಲ್ದಿ ಎದ್ದು ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ತನ್ನ ಗಂಡನ ಮಕ್ಕಳಿಗೆ ಅಡಿಗೆ ಮಾಡಿ ತನ್ನ ಮುಪ್ಪಾದ ಅತ್ತೆ ಮಾವಂದಿರಿಗೆ ಅಡಿಗೆ ಮಾಡಿ ಅವರಿಗೆ ಔಷಧ ಕೊಟ್ಟು ಮನೆ ಕೆಲಸ ಮುಗಿಸಿ ಮತ್ತೆ ಗಂಡನ ಕೆಲಸಕ್ಕೆ ಏನಾದರೂ ಹೆಗಲು ಕೊಟ್ಟು ಮನೆ ಖರ್ಚು ಕಡಿಮೆ ಮಾಡಿ ಮನೆ ಬೆಳೆಸ್ತಾರಲ್ಲ ಈ ಕಾಲವನ್ನು ನೋಡಿ ಬದುಕುವ ಕಾಲವನ ಅಂತ ಕಾಲ ಇರುತ್ತೆ. ಕಾಲ ಹೆಂಗೈತಿ? ದುಬಾರಿ ಕಾಲ, ಖರ್ಚು ಕಡಿಮೆ ಮಾಡಬೇಕು ಅಂತ ಈ ಕಾಲ ನೋಡಿ ಬದುಕುವ ಕಾಲವನ ಅಂತಾರ. ಅದಕ್ಕೆ ಮನೆ ಬೆಳೀತು. ಮತ್ತೆ ಇನ್ನೊಂದು ಇತ್ತಲ್ಲ ಗಂಟೆ ಕೇಳುತ್ತಿತ್ತು, ಅದು ಗಂಡನ ಕಸ ಹೋಗಿದ್ದಿತ್ತು, ಅದನ್ನ ಕ್ಲೀನ್ ಮಾಡಿ ಕೊಡ್ತಿತ್ತು, ಮತ್ತೆ ಅದರ ಕಾಲಗುಣ. ಕಾಲಗುಣ ಅಂದ್ರೆ ತಿಳಿದೇ ಆ ತಾಯಿ ಮನೆಯೊಳಗೆ ಇಟ್ಟರ ಮನಿ ಹೇಳ್ತಿತ್ತು. ಯಾಕೆ ಹೇಳ್ತಿತ್ತು ಅಂದ್ರೆ ಅಕ್ಕಿ ಅಷ್ಟು ಉತ್ಸಾಹ ಆಗಿತ್ತಕ್ಕೆ. ಯಾರಂದ್ರೆ ಆಡಿದ್ರೆ ನಾಲ್ಕು ಒಂದು ಬೈದ್ರೆ ಅನ್ಕೊಂಡಿದ್ದು ಮನೆಯಲ್ಲಿ ನಮ್ಮ ತಾಯಿ ಒಯ್ದ್ರೆ ಸಂತೋಷ ಪಡ್ತಿದ್ದೆ, ನನ್ನ ಮಾತು ಬೈದ ನನ್ನ ತಾಯಿ ಅಂತ ಮನಸ್ಸಂತಿದ್ದು ಅಂದ್ರೆ ತಿಳಿವೇತಿಯಾಗಿ ಕಾಲುಗುಣ ಚಲೋ ಇದೆ ಅಂತ. ಏನು ಸಣ್ಣ ಪುಟ್ಟ ವಿಜಯ ಅಂದ್ರೆ ಕಾಲುಗುಣ ಚಲೋ ಇಲ್ಲ, ಎಲ್ಲ ಗುಣನ ಚಲೋ ಇರ್ಬೇಕು. ಕಾಲುಗುಣನ ಚಲೋ ಇರ್ಬೇಕು, ಕೈಗುಣನ ಚಲೋ ಇರ್ಬೇಕು, ಹೃದಯ ಗುಣನ ಚಲೋ ಇರ್ಬೇಕು. ಕಾಲ ತಿಳಿವೇತೆ ಬರ್ತದೆ. ಎಲ್ಲಿ ಒಬ್ಬ
ಬುದ್ಧ ಒಂದು ಹೆಜ್ಜೆ ಇಟ್ಟಿದ್ರೆ ಜಗತ್ತಿನ ದುಃಖದ ಮೂಲ ಕಂಡಿದ್ದರು. ಒಬ್ಬ ಬಸವಣ್ಣ ಒಂದು ಹೆಜ್ಜೆ ಇಟ್ಟಿದ್ರೆ ಕಲ್ಯಾಣ ನಿರ್ಮಾಣ ಆಗಿದ್ದರು. ಒಬ್ಬ ವಿಜಯಣ್ಣ ಒಂದು ಹೆಜ್ಜೆ ಇಟ್ಟರೆ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣ ಆಗಿದ್ದು ಅವನ ಕಾಲು. ಇದಕ್ಕೆ ಕಾಲು ನಾವು ಕಾಲಿಟ್ಟರೆ ಒಂದು ನದಿ ಹರಿಯುತ್ತಿತ್ತು. ಆ ನದಿ ದಂಡೆ ಮೇಲೆ ಒಬ್ಬರು ಒಂದು ಮನೆ ಕಟ್ಟಿದ್ದರು. ಮನೆ ಬಹಳ ದೊಡ್ಡ ಮನೆ ಕಟ್ಟಿದ್ದರು. ಆ ಮನೆಗೆ ಯಾರೋ ಒಬ್ಬರು ಬೇಗ ಅದು ಹಚ್ಚಿ ತರಂಗಿತ್ತು. ಅವಾಗ ಏನು ಮಾಡಿದ್ರು ಶ್ರೀಮಂತರ ಮನೆ ಬೆಂಕಿ ಹಿಡಿದ ಒಬ್ಬವ ಒಂದಿಷ್ಟ ನೀರು ತಗೊಂಡು ಆ ಮನೆಯಲ್ಲಿ ಗಿಡ ಅಂತೂ ಇಲ್ಲ ನನ್ನ ಗೋತೈಗೆ ನನ್ನ ಚಂಚ ಒಳಗೆ ನೀರು ತಗೊಂಡು ಹೋಗಿ ಹಾಕುವುದರಿಂದ ನನ್ನ ಮನೆ ಬೆಂಕಿ ಆಗುವುದಂತ ನನಗೂ ಗೊತ್ತಿದೆ. ಅಲ್ಲೋ ನಿನ್ನ ಮನೆ ಬೆಂಕಿ ಆಗುವುದಂತ ಗೊತ್ತಿದ್ರು, ಆ ಮನೆ ಬೆಂಕಿ ಆಗುವುದಂತ ಗೊತ್ತಿದ್ರು, ಮತ್ತೆ ನಿನ್ನ ಚಂಚೆ ನೀರು ತಗೊಂಡು ಹೋಗಿ ಹಾಕಿ ಆ ಮನೆ ಬೆಂಕಿ ಆಗ್ತದೆ. ನನ್ನ ಕೊರತೈಗೆ ಏನು ಅಂದ್ರೆ ನನ್ನ ಚಂಚ ಯಾರಿಂದ ನನ್ನ ಸ್ವಂತ ಅರ್ಧ ನನ್ನ ಅರ್ಧ ಚರಂಚೊಳಗೆ ನೀರು ತಗೊಂಡು ಹೋಗಿ ಆ ಮನೆಯನ್ನು ಹಾಕುವುದರಿಂದ ಆ ಮನೆ ಬೆಂಕಿ ಆಗುವುದನ್ನು ಗೊತ್ತಿದ್ದರು. ನಾ ಯಾಕೆ ಹೋಗಿ ಆಸೆ ಹಾಕಿ ನೀರಂದ್ರೆ ಒಂದು ದಿವಸ ಒಂದು ಕೆಲವು ದಿವಸ ಇತಿಹಾಸ ಬರೀತಾರೆ. ಇತಿಹಾಸ ಬರಲು ಎರಡು ನಿಮಿಷ ಮಾಡ್ತಾರ, ಒಂದು ಬೆಂಕಿ ಆರಿಸೋ ನಿಮಿಷ, ಇನ್ನೊಂದು ಬೆಂಕಿ ಹಾರಿಸೋ ನಿಮಿಷ. ನನ್ನ ಹೆಸರು ಬೆಂಕಿ ಆರಿಸೋ ನಿಮಿಷ ಇರುತ್ತೆ, ಅವರು ಬೆಂಕಿ ಹಾರಿಸೋ ನಿಮಿಷ. ಸಮದಿಂದ ಜಗತ್ತು ಸುಂದರ, ಇದನ್ನು ಅನುಭವಿಸುವ ನಾನು ಸುಂದರ, ಜೀವನವೇ ಒಂದು ಯೋಗ. ಪಂಚನಾರಾಯಣ ತಂದೆ ದರ್ಶನ.